ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ನಿಮಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ಕಂಪ್ಯೂಟರ್ನ ಒಳಗೆ ಅಂದರೆ ಸಿ ಪಿ ಯುನ ಒಳಗೆ ಹಾರ್ಡ್ ಡಿಸ್ಕಲ್ಲಿದೆ ರ್ಯಾಮಲ್ಲಿದೆ ಮದರ್ ಬೋರ್ಡಲ್ಲಿದೆ ಯಾವ್ಯಾವ ಪಾರ್ಟ್ಗಳೆಲ್ಲ ಇದೆ ಈ ಒಂದು ಸಿ ಪಿ ಯು ಅಲ್ಲಿ ಅದರ ಬಗ್ಗೆ ನಾನು ನಿಮಗೆ ಇವತ್ತು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ಕಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಲವೇ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಲೈಕ್ ಮಾಡಿ ಅಲ್ಲೂ ಕೂಡ ಇದೇ ರೀತಿ ವೀಡಿಯೋ ಸಿಗ್ತಾ ಇರುತ್ತೆ ನಮಗೆ ಓಕೆ ನೀವು ನೋಡ್ಬೋದು ನಾನು ಸಿ ಪಿ ಯು ಬಿಚ್ಚಿಟ್ಟಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಈ ಕಡೆ ಪವರ್ ಆನ್ ಮಾಡೋದಕ್ಕೆ ಸಿ ಪಿ ಯುದು ಈಗ ಒಂದೊಂದೇ ಪಾರ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಬರ್ತೀನಿ ಇಲ್ಲಿ ನೋಡ್ಬೋದು ಆರ್ ಡಿಸ್ಕ್ ಇದು ಆರ್ ಒಳಗಡೆ ಇರುತ್ತೆ ಆ್ಯಕ್ಚುಲಿ ಆರ್ ಡಿಸ್ಕನ್ನು ಹೊರಗಡೆ ಬಿಚ್ಚಿಟ್ಟಿದ್ದೀನಿ ಇದು ಇನ್ನು ಇದು ಎಸ್ ಎಮ್ ಪಿ ಎಸ್ ಅಂತ ನೀವು ಇಲ್ಲಿ ನೋಡ್ಬೋದು ಇದು ಇದಕ್ಕೆ ಎಸ್ ಎಮ್ ಪಿ ಎಸ್ ಅಂತಾರೆ ಎಸ್ ಎಮ್ ಪಿ ಎಸ್ ಅಂದರೆ ಏನು ಮಾಡ್ತಾರೆ ನಿಮ್ಮ ಕಂಪ್ಯೂಟರ್ ಫುಲ್ ಪವರ್ ಸಪ್ಲೈಯನ್ನು ಇದರಿಂದನೇ ಬರೋದು ಇಲ್ಲಿ ನೋಡ್ಬೋದು ಪವರ್ ಸಪ್ಲೈ ಕನೆಕ್ಟ್ ಆಗಿದೆ ಇಲ್ಲಿಂದ ಇದು ನಿಮ್ಮ ಎಲ್ಲ ಒಂದು ಕಂಪ್ಯೂಟರ್ ಇರುವಂಥ ಎಲ್ಲ ಪಾರ್ಟ್ಗಳಿಗೆ ಇಲ್ಲಿಂದ ಕರೆಂಟ್ ಬರಬೇಕು ಈ ಪಾರ್ಟ್ಗಳೆಲ್ಲ ರನ್ ಆಗಬೇಕು ಅಂದರೆ ಪವರ್ ಬೇಕೇ ಬೇಕಲ್ವಾ ಅದರಿಂದ ಇದರಿಂದ ಪವರ್ ಸಪ್ಲೈ ಎಲ್ಲ ಪಾರ್ಟ್ಗಳಿಗೆ ಹೋಗುತ್ತೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅಥವಾ ನಿಮ್ಮ ಮದರ್ ಬೋರ್ಡ್ ಆಗಿರ್ಬೋದು ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು ಎಲ್ಲ ಕಡೆಗೆ ಇದರಿಂದನೇ ಪವರ್ ಹೋಗೋದು ಮತ್ತೆ ಇನ್ನೇನಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಬೋರ್ಡ್ ಇದೆ ಅಲ್ವಾ ಈ ದೊಡ್ಡ ಬೋರ್ಡ್ ಇದೆ ಅಲ್ವಾ ಸರ್ಕ್ಯೂಟ್ ಬೋರ್ಡು ಇದಕ್ಕೆ ಮದರ್ ಬೋರ್ಡ್ ಅಂತ ಕರೀತಾರೆ ಏನಕ್ಕೆ ಅಂದರೆ ಕಂಪ್ಯೂಟರ್ಲಿರುವಂಥ ಎಲ್ಲ ಪಾರ್ಟ್ಗಳು ಕೂಡ ಈ ಒಂದು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗಿರುತ್ತೆ ಇದೇ ಒಂದು ರೀತಿ ಮದರ್ ಇದ್ದಂಗೆ ಈ ಒಂದು ಕಂಪ್ಯೂಟರ್ಗೆ ಈ ನೋಡ್ಬೋದು ಈ ಆರ್ ಡಿಸ್ಕಿಂದ ಕೂಡ ಇಲ್ಲಿ ಕನೆಕ್ಟ್ ಆಗಿದೆ ಎಲ್ಲ ಫುಲ್ ಏನೇನು ರನ್ ಆಗ್ತಿದೆ ಎಲ್ಲ ಕಂಪ್ಯೂಟರ್ಗೆ ಈ ಮದರ್ ಬೋರ್ಡಿಗೆ ಕನೆಕ್ಟ್ ಆಗುತ್ತೆ ಅದರಿಂದ ಅದಕ್ಕೆ ಮದರ್ ಬೋರ್ಡ್ ಅಂತ ಕರಿತಾರೆ ಇನ್ನು ಈ ಫ್ಯಾನ್ ನೋಡ್ಬೋದು ನೀವು ಇಲ್ಲಿ ಫ್ಯಾನ್ ತಿರುಗುತ್ತೆ ಇದು ಕರೆಂಟ್ ಆನ್ ಮಾಡಿದ ತಕ್ಷಣ ಕಂಪ್ಯೂಟರ್ನ ಇದೇನು ಮಾಡುತ್ತೆ ಅಂದರೆ ಇದು ಕೆಳಗಡೆ ಇದೆಯಲ್ಲ ಫಿನ್ ಥರ ಇರ್ಬೋದು ನೋಡ್ಬೋದ್ರ ಕೆಳಗಡೆ ಪ್ರೊಸೆಸರನ್ನು ಹಾಕಾಗಿರುತ್ತೆ ಈ ಫ್ಯಾನ್ ಏನಕ್ಕೆ ಹಾಕಿದಾರೆ ಅಂದರೆ ಪ್ರೊಸೆಸ್ ನೀವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ತುಂಬ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ತುಂಬ ಹೀಟ್ ಆಗುತ್ತೆ ಅದರಿಂದ ಈ ಒಂದು ಫ್ಯಾನನ್ನು ಕೂಡ ಆ್ಯಡ್ ಮಾಡಲಾಗಿದೆ ನಿಮಗೆ ತೋರಿಸ್ತೀನಿ ಆಮೇಲೆ ಅದನ್ನು ಆನ್ ಮಾಡಿ ಮತ್ತು ನೀವು ಇದೇನು ನೋಡ್ತೀವಿ ನೋಡ್ತೀರಾ ಇದು ಇಲ್ಲಿ ನೋಡ್ಬೋದು ಇದು ಇದಿದೆಯಲ್ಲ ಇದು ಇದಕ್ಕೆ ಗ್ರಾಫಿಕ್ ಕಾರ್ಡ್ ಇದು ನೀವು ಆಪ್ಷನಲ್ ಬೇಕಾದ್ರೆ ಹಾಕೊಬೋದು ಗೇಮ್ ಆಡ್ತೀರಾ ಅಂದರೆ ಒಂದು ಗ್ರಾಫಿಕ್ ಕಾರ್ಡನ್ನು ನೀವು ಹಾಕೊಬೋದು ಇದು ನಾನು ಆಪ್ಷನಲ್ ಆಮೇಲೆ ತಗೊಂಡ್ಬಿಟ್ಟು ಹಾಕೊಂಡ್ರೆ ಇದಕ್ಕೂ ಗ್ರಾಫಿಕ್ ಕಾರ್ಡ್ ಇದು ಇದು ಬೇಕಾದ್ರೆ ಸಲ ಬಿಚ್ಬಿಟ್ಟು ತೋರಿಸ್ತೀನಿ ಮತ್ತೆ ನೀವು ಇಲ್ಲಿ ನೋಡ್ಬೋದು ಏನಿದೆ ಇದು ಇಲ್ಲಿದೆಯಲ್ಲ ಇಲ್ಲಿ ಎರಡಿದೆ ನೀವು ನೋಡ್ಬೋದು ಇಲ್ಲಿ ಇದು ರ್ಯಾಮ್ ಇದು ಆ್ಯಕ್ಚುಲಿ ಬಿಚ್ಬಿಟ್ಟು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಇದು ರ್ಯಾಮು ತೆಗಿಬೋದು ಇದು ನಾನು ನೀವು ಇದಕ್ಕೆ ನಿಮ್ಗೆ ಹೇಳಿದ್ದೀನಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ರ್ಯಾಮ್ ಅಂತ ಇದು ಎರಡು ರ್ಯಾಮ್ ಇದೆ ನಂದು ನಾಲ್ಕು ನಾಲ್ಕು ಜಿಬಿದು ಎರಡು ರ್ಯಾಮ್ ಇದ್ರೊಳಗಿದೆ ಒಂದು ಎತ್ತಿಟ್ಟಿರ್ತೀನಿ ಆಮೇಲೆ ಹಾಕೋತೀನಿ ನಾನು ಇದಕ್ಕೆ ರ್ಯಾಮ್ ಅಂತ ಕರಿತೀವಿ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಇದು ಹಾರ್ಡ್ ಡಿಸ್ಕು ನಿಮ್ಗೆ ಗೊತ್ತಿದೆ ಇದರಲ್ಲಿ ನಾವು ಏನೇ ಸ್ಟೋರ್ ಮಾಡಬೇಕು ಅಂದರೆ ಒಂದು ಮೂವಿ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಎಲ್ಲದನ್ನು ನಾವು ಇದರಲ್ಲಿ ಸ್ಟೋರ್ ಮಾಡ್ತೀವಿ ಇದು ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು ಮದರ್ ಬೋರ್ಡಿಗೆ ಕನೆಕ್ಟ್ ಆಗಿದೆ ಇದು ಮದರ್ ಬೋರ್ಡಿಗೆ ಇದರಲ್ಲಿ ಎರಡು ವೈರ್ ಇದೆ ನೋಡ್ಬೋದು ನೀವು ಬೋರ್ಡಲ್ಲಿ ಹಾರ್ಡ್ ಡಿಸ್ಕ್ಲೆಲ್ಲ ಎರಡು ವೈರ್ ಇದೆ ಒಂದು ಪವರ್ ಸಪ್ಲೈ ಕೊಡುತ್ತೆ ಇನ್ನೊಂದು ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಒಂದು ಹಾರ್ಡ್ ಡಿಸ್ಕ್ ರನ್ ಆಗಬೇಕು ಅಂದರೆ ಒಂದು ಪವರ್ ಕರೆಂಟ್ ಬೇಕಲ್ವಾ ಅದು ಕರೆಂಟ್ ಕೊಡುತ್ತೆ ಇದು ನಿಮ್ಮ ಒಂದು ಡಾಟಾವನ್ನು ಅಂದರೆ ಇದರಿರುವಂಥ ಕಾಪಿ ಮಾಡೋದಕ್ಕೆ ಪೇಸ್ಟ್ ಮಾಡೋದಕ್ಕೆ ಮೂವ್ ಆಗುತ್ತಲ್ಲ ಅದರಿಂದ ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಒಂದು ವೈರನ್ನು ಕೊಟ್ಟಿದ್ದಾರೆ ಇದಿಷ್ಟು ಮೇಯ್ನ್ ಇಂಪಾರ್ಟೆಂಟು ಒಂದು ರೀತಿ ಈ ಕಂಪ್ಯೂಟರ್ಲಿರುವಂಥದ್ದು ಅಂತ ಹೇಳ್ಬೋದು ಇನ್ನೂ ನೀವು ಇಲ್ಲಿ ನೋಡ್ಬೋದು ಡಿ ವಿ ಡ್ರೈವ್ ಕೂಡ ಇದೆ ಇಲ್ಲಿ ಇಲ್ಲ ಆನ್ ಮಾಡಿದ್ರೆ ನೋಡಿ ಇಲ್ಲಿ ಡಿ ವಿ ಡ್ರೈವ್ ಇದೆಯಲ್ಲ ಅದು ಈ ಕಡೆ ಒಳಗಡೆ ಫಿಕ್ಸ್ ಆಗಿದೆ ಇದು ಡಿ ವಿ ಡಿ ಡ್ರೈವ್ ಇಲ್ಲಿ ಹಾಕಿದ್ದಾರೆ ಅದನ್ನ ಎಲ್ಲ ಕೂಡ ಈ ಒಂದು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗಿರುತ್ತೆ ಓಕೆ ನಾನು ನಿಮ್ಗೆ ಈಗ ಕಂಪ್ಯೂಟ್ರನ್ನ ಆನ್ ಮಾಡಿ ತೋರಿಸಿ ನೋಡ್ಬೋದು ಫ್ಯಾನ್ ಆನ್ ಆಗುತ್ತೆ ಈಗ ಇಲ್ಲಿ ನೋಡೋದಾದರೆ ಈಗ ಕಂಪ್ಯೂಟರ್ ಆನ್ ಆಯಿತು ಇನ್ನೂ ಕೆಲವು ಪಾರ್ಟ್ಗಳನ್ನು ನೀವು ನೋಡೋದಾದರೆ ಈಗ ಕಂಪ್ಯೂಟರ್ ಆನ್ ಆಯಿತು ಇನ್ನೂ ಒಂದು ಪಾರ್ಟನ್ನು ತೋರಿಸಿ ನಾನು ನಿಮ್ಗೆ ಏನು ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಪಕ್ಕ ಒಂದು ಸಣ್ಣದಾಗ ವೈಟ್ ಆಗಿದೆ ನೋಡ್ಬೋದು ನೀವು ಅದಕ್ಕೆ ಅದು ಆ್ಯಕ್ಚುಲಿ ಸೆಲ್ ಅದು ಅದೇನು ಮಾಡುತ್ತೆ ಅಂದರೆ ನಿಮ್ಮ ಇಲ್ಲಿ ನೋಡ್ಬೋದು ಇಲ್ಲಿ ಸೆಲ್ ಇದೊಂದು ಸಣ್ಣದಾಗ ಒಂದು ಸೆಲ್ ಕೊಟ್ಟಿದ್ದಾರೆ ಏನು ಮಾಡುತ್ತೆ ಅಂದರೆ ನಿಮ್ಮ ಕಂಪ್ಯೂಟರ್ ಆಫ್ ಆಗಿದ್ದಾಗಲೂ ಕೂಡ ನೀವು ಇನ್ನೊಂದು ಸ್ವಲ್ಪ ಬಿಟ್ಟು ಕಂಪ್ಯೂಟ್ರ್ ಆನ್ ಮಾಡಿದ್ರೆ ನಿಮ್ಮ ಟೈಮ್ ಇರುತ್ತಲ್ಲ ಕಂಪ್ಯೂಟರ್ ಟೈಮ್ ಅದು ರೀಸೆಟ್ ಆಗಿರೋಲ್ಲ ಈ ಟೈಮ್ ಹಾಗೆ ಓಡ್ತಿರಬೇಕು ಅಂತ ಅಂದರೆ ನಿಮಗೆ ಒಂದು ಸೆಲ್ ಇರಬೇಕಲ್ವಾ ಈ ಒಂದು ಸೆಲ್ಲನ್ನು ಇದರಲ್ಲಿ ಹಾಕಲಾಗಿದೆ ಏನಂದರೆ ನೀವು ಕಂಪ್ಯೂಟರ್ ಆಫ್ ಆಗಿದ್ದರೂ ಕೂಡ ಒಂದು ಟೈಮನ್ನು ರಿಸೆಟ್ ಮಾಡಲ್ಲ ಅದು ಟೈಮ್ ಓಡ್ತಾನೆ ಇರುತ್ತೆ ಅದರಿಂದ ನೀವು ಕಂಪ್ಯೂಟರ್ ಆನ್ ಮಾಡಿದ್ರು ಕೂಡ ಒಂದು ಟೈಮ್ ರೀಸೆಟ್ ಆಗಿರಲ್ಲ ಅದೇ ಟೈಮನ್ನು ಸೇವ್ ಮಾಡಿಕೊಂಡು ತೋರಿಸ್ತಾ ಇರುತ್ತೆ ಅದರಿಂದ ಇದು ಈ ಒಂದು ಸಲ ಯಾವಾಗಲೂ ರನ್ ಇರುತ್ತೆ ಇಂದು ಟೈಮ್ ಡಿಸೈಟ್ ಮಾಡದೇ ಇರೋ ಥರ ನೋಡ್ಕೋತಾ ಇರುತ್ತೆ ಇದಿಷ್ಟು ಇನ್ನು ಈ ಕಡೆ ನೀವು ನೋಡ್ಬೋದು ಇಲ್ಲಿ ಪೋರ್ಟ್ಗಳಿರುವಂಥ ಯು ಎಸ್ ಪಿ ಪೋರ್ಟು ನೀವು ಇಲ್ಲಿ ಬ್ಲೂಟೂತ್ ಬೇಕರ್ ಹಾಕೊಬೋದು ನೀವು ಇದೆಲ್ಲ ಇದು ವೈಫೈದು ಬಂಡ್ರ ಥರ ಬರುತ್ತೆ ಇದೇನು ಹಾಕ್ಕೊಬೋದು ಇದು ಬ್ಲೂಟೂತು ನಿಮ್ಮ ಲ್ಯಾಪ್ಟಾಪ್ ಆದರೆ ಎನ್ ಬಿಲ್ಟು ಬ್ಲೂಟೂತ್ ಮತ್ತು ವೈಫೈ ಎಲ್ಲ ಇರುತ್ತೆ ಆದರೆ ಕಂಪ್ಯೂಟರ್ ಹಾಕ್ಕೊಬೇಕು ಅಂದರೆ ರೀತಿ ಬರುತ್ತೆ ಇದನ್ನು ಹಾಕೊಂಡ್ರೆ ನೀವು ಈ ಡೆಸ್ಕ್ಟಾಪಲ್ಲೂ ಕೂಡ ನೀವು ವೈಫೈಯನ್ನು ಯೂಸ್ ಮಾಡ್ಬೋದು ಇದು ಡಿ ವಿ ಐ ಪೋರ್ಟು ಇದು ವಿ ಜಿ ಎ ಪೋರ್ಟು ಇದು ಎಚ್ ಡಿ ಎಮ್ ಐ ಪೋರ್ಟು ಇದು ನಮ್ಮ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಗ್ರಾಫಿಕ್ ಕಾರ್ಡ್ ಹಾಕೊಂಡ್ರೆ ಮಾತ್ರ ನಿಮಗೆ ಇದರಲ್ಲಿ ಈ ಪೋರ್ಟ್ಗಳು ಬರುತ್ತೆ ನನ್ನ ಹಳೆ ಸಿಸ್ಟಮ್ ಆಗಿರೋದ್ರಿಂದ ಈ ಪೋರ್ಟೆಲ್ಲ ಗ್ರಾಫಿಕ್ ಕಾರ್ಡ್ ನನ್ನ ಮದರ್ ಬೋರ್ಡಲ್ಲಿ ಈ ಪೋರ್ಟ್ ಎಲ್ಲ ಸಪೋರ್ಟ್ ಇಲ್ಲ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಗ್ರಾಫಿಕ್ ಕಾರ್ಡ್ ಹಾಕೊಂಡಿರಬೇಕಾದ್ರೆ ನೀವು ಈ ಪೋರ್ಟ್ಗಳೆಲ್ಲ ಸಿಗುತ್ತೆ ನೋಡ್ಬೋದು ಡಿ ವಿ ಐ ಮತ್ತು ಒಂದು ವಿ ಜಿ ಎ ಪೋರ್ಟ್ ನಿಮ್ಮ ಮದರ್ ಬೋರ್ಡಲ್ಲೂ ಕೂಡ ಇರದೆ ಇನ್ನು ಇಲ್ಲಿ ಮೌಸ್ ಮತ್ತು ಕೀಬೋರ್ಡ್ಗೆ ಪೋರ್ಟು ಹಳೆಯದು ಈಗೆಲ್ಲ ಬರುತ್ತೆ ಎರಡೂ ಇದು ಎಸ್ ಎಮ್ ಪಿ ಎಸ್ ಆಗಲಿ ಹೇಳ್ದಂಗೆ ಇದಿಷ್ಟು ಕಂಪ್ಯೂಟರ್ಲಿರುವಂಥ ಮೇನ್ ಪಾರ್ಟ್ಗಳಂತ ಹೇಳ್ಬೋದು ನಿಮಗೆ ಇವತ್ತು ಗೊತ್ತಾಗಿದೆ ಈ ಒಂದು ಕಂಪ್ಯೂಟರ್ನ ಒಳಗೆ ಒಂದು ಸಿ ಪಿ ಯುನ ಒಳಗೆ ಏನೆಲ್ಲ ಒಂದು ಪಾರ್ಟ್ಗಳಿದೆ ಬೋರ್ಡ್ ಆಗಿರ್ಬೋದು ಹಾರ್ಡ್ ಡಿಸ್ಕ್ ಆಗಿರ್ಬೋದು ರ್ಯಾಮ್ ಆಗಿರ್ಬೋದು ಯಾವುದೇ ಎಲ್ಲಿದೆ ಇವೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈ ಎಲ್ಲ ಪಾರ್ಟ್ಗಳನ್ನು ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೇನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ